ಈ ಸಿನಿಮಾ ಒಂದು ಸೆಲೆಬ್ರೇಷನ್, ನಮ್ಮ ಇಡೀ ಟೀಮಿಗೆ ಒಂದು ದೊಡ್ಡ ಸೆಲೆಬ್ರೇಷನ್. ಇದು ಒಂದು ಚಿಕ್ಕ ಕನಸು, ಇವತ್ತು ಇಲ್ಲಿ ತನಕ ಬರುತ್ತೆ ಅಂತ ನಮಗೂ ನಿರೀಕ್ಷೆ ಇರಲಿಲ್ಲ. ಮೋಸ್ಟ್ಲಿ ನೇಚರ್ ಅಥವಾ ದೇವರು ಅಂತ ನಾವೇ ನಂಬ್ತೀವಿ, ಅದೇ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ ಅಂತ ಅನ್ಸುತ್ತೆ. ನಾವು ಮೊದಲು ಅನ್ಕೊಂಡಿದ್ದು ಟೀಮೇ ಬೇರೆ, ಕೊನೆಗೆ ನಮ್ ಜೊತೆ ಬಂದ ಟೀಮೇ ಬೇರೆ. ಸೊ ಪ್ರತಿಯೊಂದನ್ನು ಕೂಡ ದೇವರೇ ನಿಂತು ಮಾಡಿಸ್ದಂಗಿತ್ತು. ಅಂಡ್ ಕತೆ ಬಗ್ಗೆ ಬಂದ್ರೆ, ಇದು ಒಂದು ರೆಗ್ಯುಲರ್ ಕ್ರೈಮ್ ಜಾನರ್ ಸ್ಟೋರಿ ಅಲ್ಲ. ಇದು ಇಟ್ಸ್ ಅ ಸೈಕಾಲಜಿಕಲ್ ಥ್ರಿಲ್ಲರ್. ಅಂಡ್ ನಿಮಗೆ ಕಂಟಿನ್ಯೂಸ್ ಆಗಿ ಊಹೆಯನ್ನು ನಿರೀಕ್ಷೆ ಮಾಡೋ ತರನೇ ಮಾಡುತ್ತೆ. ಅಂಡ್ ಊಹೆಯನ್ನು ಮೀರಿರುವಂತ ಒಂದು ವಿಷಯನ ಇದು ಹೇಳ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ಕಥೆಯ ಬಗ್ಗೆ ಇಷ್ಟನ್ನು ಮಾತ್ರ ರಿವೀಲ್ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಸೊ ದಟ್ ನಾವು ಟ್ರೈಲರಲ್ಲೂ ನಾವೇನು ಬಿಟ್ಟಿಲ್ಲ. ಯಾಕೆ ಅಂದ್ರೆ ಸಿನಿಮಾಗೆ ಬಂದಾಗ ಎಷ್ಟೋ ಎಲಿಮೆಂಟ್ಸ್ಗಳು, ನ್ಯೂಯಾನ್ಸಸ್ಗಳು ನಿಮಗೆ ಮಿಸ್ ಔಟ್ ಆಗ್ಬೋದು ಅಂತ. ಸೊ ಸ್ವಲ್ಪ ನರ್ವಸ್ ಆಗಿದ್ದೀನಿ, ಸಾರಿ. ಸರ್, ಮಂಗಳೂರು ಮತ್ತು ಬೆಂಗಳೂರು ಎರಡು ಕಡೆ ಶೂಟ್ ಮಾಡಿದ್ವಿ. ಇದಕ್ಕಿಂತ ಮುಂಚೆ ನಾನು ಸೀರಿಯಲ್ ಡೈರೆಕ್ಟ್ ಮಾಡ್ತಾ ಇದ್ದೆ, ಜೊತೆ ಜೊತೆಯಲ್ಲಿ ಫಸ್ಟ್ ಮತ್ತೆ ಅಂಬಾರಿ ಆಮೇಲೆ ಅರಮನೆ ಈ ಸೀರಿಯಲ್ಸ್ಗಳನ್ನ ನಾನು ಮಾಡಿದ್ದೆ ನಾನು. ಸೊ ಇಲ್ಲಿರೋ ಇಡೀ ತಂಡ ನನಗೆ ಪರಿಚಯ ಆಗಿದ್ದು ಅಲ್ಲಿಂದ. ರಾಹುಲ್ ನನಗೆ ಅರಮನೆ ಅನ್ನೋ ಸೀರಿಯಲಿಂದ ಪರಿಚಯ ಅದ, ಇವರು ಕೂಡ ಅವ್ರ ಕಡೆಯಿಂದಾನೇ ಪರಿಚಯ ಆಗಿ. ಅಂದ್ರೆ ನಾವೆಲ್ಲ ಸೀರಿಯಲ್ ಮಾಡ್ಕೊಂಡು ಬಂದವರು. ನಮ್ಮೆಲ್ಲರಿಗೂ ಒಂದು ಆಸೆ ಕನಸು ಇದ್ದಿದ್ದು ಸಿನಿಮಾ ಮಾಡಬೇಕು. ಅಂಡ್ ಅದು ಸಿನಿಮಾ ಅಂದ್ರೆ ಸೀರಿಯಲ್ ಡೈರೆಕ್ಟರ್ಗಳು ನಾವು ಈ ಕಡೆ ಬಂದ ಕೂಡಲೇ ಏನಾಗುತ್ತೆ, ಅದರ ಶೇಡ್ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಸೊ ಅದು ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಅಪ್ರಾಕ್ಸಿಮೇಟ್ಲಿ ನಾನು ಒಂದು 2-3 ವರ್ಷ ಇಂಡಸ್ಟ್ರಿಯಿಂದ ಹೊರಗಡೆ ಇದ್ದೆ. ಸೊ ಆ ಥರದಲ್ಲಿ ಅದನ್ನ ಸ್ಕ್ರಿಪ್ಟಿಂಗ್ ಸ್ಟಾರ್ಟ್ ಮಾಡಿ. ಸೊ ಕಂಪ್ಲೀಟ್ ಒಂದು ಸಿನಿಮಾ ಮಾಡುವಾಗ ಒಂದು ನಿಮಿಷನೂ ಆಡಿಯನ್ಸಿಗೆ ಬೋರ್ ಆಗಬಾರ್ದು. ಸೊ ಹೇಗೆ ನಾವು ಅದನ್ನು ಕಟ್ಕೊಡ್ಬೋದು ಅನ್ನೋ ಒಂದು ಕ್ರೊನಾಲಜಿನ ಇಟ್ಕೊಂಡು ಈ ಕಥೆನ ಸಿದ್ಧ ಮಾಡಿದ್ದು ಸರ್. ಅದು ಸಿನಿಮಾದ ಒಳಗಡೆ ನಿಮಗೆ ಬಂದಾಗ ರಿವೀಲ್ ಆಗುವಂತ ಒಂದು ಮುಖ್ಯ ಅಂಶ. ಚಾಪ್ಟರ್ಸ್ಗಳು ಯಾವ್ಯಾವ ತರದಲ್ಲಿ ಸಿನಿಮಾದ ಹಂದರಗಳು ಓಪನ್ ಆಗ್ತಾ ಹೋಗುತ್ತೆ ಅಂತ. ಇದು ಕಂಪ್ಲೀಟ್ ಲೇಯರ್ಡ್ ಸ್ಟೋರಿ ಮ್ಯಾಮ್. ಇದು ಒಂದೊಂದು ಪದರ ಆಗ್ತಾ ಹೋದಾಗ ಇನ್ನೊಂದು ಪದರ ಓಪನ್ ಆಗುತ್ತೆ, ಅದಾಗ್ತಾ ಇನ್ನೊಂದು ಪದರ ಓಪನ್ ಆಗುತ್ತೆ. ಸೊ ಆ ಥರದಲ್ಲಿ ಮಾಡಿರೋದ್ರಿಂದ ಒಂದೊಂದು ಚಾಪ್ಟರ್ಗಳಿಗೆ ನಾವು ಒಂದು ಹೆಸರುಗಳನ್ನ ಕೊಟ್ಟಿದ್ದೀವಿ. ಅದು ಕರ್ತೃ ಕರ್ಮಕ್ರಿಯ ಮೂರು. ಹೌದು. ಕರ್ತೃ ಅಂದ್ರೆ ಯಾರಿಂದ, ಕ್ರಿಯಾ ಏನಾಯ್ತು, ಕರ್ಮ ನಿಮ್ಗೆಲ್ಲ ಗೊತ್ತೇ ಇದೆ. ಹಾ, ಟೆಕ್ನಿಷಿಯನ್ಸ್ ಬಂದು ಪ್ರಶಾಂತ್ ಪಾಟೀಲ್ ಅಂತ, ಅವರು ಡಿಒಪಿ ಆಗಿ ನಮ್ಮ ಜೊತೆ ಜಾಯ್ನ್ ಆದ್ರು. ಅವರು ಕೂಡ ಸೀರಿಯಲ್ಸ್ಗಳನ್ನ ಮಾಡ್ತಾರೆ, ನನಗೆ ಪರಿಚಯ ಆಗಿತ್ತು. ಆಮೇಲೆ ಎಡಿಟಿಂಗ್ ಮತ್ತೆ DI ನ ಕಂಪ್ಲೀಟ್ ಸಾರಥ್ಯನ ಹೊತ್ತಿರೋದು ಅಶೋಕ್ ಅಂತ, ಅವರು ನನಗೆ ಅಗೇನ್ ಸೀರಿಯಲ್ ಇಂದಾನೆ ಪರಿಚಯ ಆಗಿದ್ದು. ಸಂಗೀತನ ಮ್ಯೂಸಿಕ್ ಇದು ವಿಜಯ್ ಕೃಷ್ಣ ಡಿ ಇವ್ರು ಮಾಡಿದ್ದಾರೆ. ಸೊ ಇವ್ರ ಪರಿಚಯ ನಿಮ್ಗೆ ಆಗಿರ್ಬೋದು, ದಾಸರ ಒಂದು ಅಮೋಘ ಸಿನಿಮಾನ ಇವ್ರು ಮಾಡಿದಾರೆ ಆಲ್ರೆಡಿ, ಜಗನ್ನಾಥ ದಾಸರು ಅಂತ. ಸೊ ಇವರೆಲ್ಲರೂ ನಮಗೆ ಪರಿಚಯ ಆಗಿದ್ದು ಧಾರಾವಾಹಿ ಇದ್ರಲ್ಲೇ. ಬಟ್ ನಮಗೆಲ್ರಿಗೂ ಆಸೆ ಇದ್ದಿದ್ದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಹುಚ್ಚು. ಇಡೀ ಒಂದು ತಂಡದ ಪ್ರಯತ್ನ ಪ್ರಾಯಶಃ ಸ್ನೇಹದಿಂದ, ಸ್ನೇಹಕ್ಕಾಗಿ, ಸ್ನೇಹಿತರಿಗೋಸ್ಕರ ಮಾಡಿರುವಂತ ಒಂದು ಸಿನಿಮಾ ಇದು. ಸೊ ಸ್ನೇಹನ ತುಂಬಾ ನಾವು ನಂಬ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾರು ಕೂಡ ಸುಮ್ಸುಮ್ನೆ ಟೆಕ್ನಿಷಿಯನ್ಸ್ ಆಗಿ ಓಕೆ ನಂದು ಇಷ್ಟು ಕೆಲಸ ಅಂತ ಬಂದ್ ಮಾಡಿಲ್ಲ. ಅದನ್ನ ಮೀರಿ ನಾನು ಏನು ಈ ಪ್ರಾಜೆಕ್ಟ್ ಕೊಡ್ಬೋದು ಅಂತ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಈವನ್ ಆರ್ಟಿಸ್ಟ್ಗಳು ಅಷ್ಟೇ, ಅವ್ರನ್ನ ಮೀರಿ ನಾನು ಇದಕ್ಕೋಸ್ಕರ ಏನು ವರ್ಕ್ ಮಾಡಬಹುದು ಅಂತ. ಇವ್ರನ್ನಂತೂ ನಾನು ಕಮ್ಮಿ ಅಂದ್ರೆ ಒಂದು 15 ಬಾರಿ ಡಬ್ಬಿಂಗಿಗೆ ಕರೆಸಿದ್ನಿ. ತೀರ್ಸಲಿ ಬರುವಾಗ್ಲೂ ಪಾಪ ಬೇಜಾರ್ ಮಾಡ್ಕೊಳ್ಳದೆ ಖುಷಿ ಖುಷಿಯಾಗಿ ಬಂದು ಮಾಡ್ಕೊಟ್ಟು ಹೋಗಿದ್ದಾರೆ. ಈಗ ಎಷ್ಟು ಬೈಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಬಟ್ ಯಾವುದೇ ಇವನ್ ರಾಹುಲ್ ಆಗಿರ್ಬೋದು, ಅವನ ಸಪೋರ್ಟು ಕೂಡ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಡೇ ಒನ್ ಇಂದ ಈ ಪ್ರಾಜೆಕ್ಟ್ ಜೊತೆ ನಿಂತ್ಕೊಂಡು ಹೋರಾಡಿರುವಂತ ಜೀವ ಅದು. ಈವನ್ ಟೆಕ್ನಿಷಿಯನ್ಸ್ ಎಲ್ಲರೂ ಸರ್, ಪ್ರತಿಯೊಬ್ಬರೂ ಸೇರ್ಕೊಂಡು ಮಾಡಿರುವಂತ ಒಂದು ಪ್ರಾಜೆಕ್ಟ್ ಇದು. ಎಲ್ಲರೂ ನಂದು ಅನ್ಕೊಂಡು ಮಾಡಿದ್ದಾರೆ. ಇದೊಂದು ಪ್ರಾಜೆಕ್ಟಿಗೆ ನಾನು ವರ್ಕ್ ಮಾಡ್ಬೇಕು ಅನ್ನೋದು ಬೇರೆ, ಇದು ನನ್ನ ಪ್ರಾಜೆಕ್ಟ್ ಅಂತ ಹೇಳಿ ವರ್ಕ್ ಮಾಡೋಗ್ತಾರೆ. ಸೊ ಆ ಥರದಲ್ಲಿ ವರ್ಕ್ ಮಾಡಿರುವಂತ ಒಂದು ಸಿನಿಮಾ ಪ್ರಾಯಶಃ ಖಂಡಿತವಾಗ್ಲೂ ನಿಮಗೆ ಒಂದು ನಿಮಿಷನೂ ಆಡಿಯನ್ಸಿಗೆ ಬೋರ್ ಕೊಡಿಸ್ದೆ, ಪ್ರತಿಯೊಂದು ನಿಮಿಷನೂ ಎಂಗೇಜಿಂಗ್ ಆಗಿ ಉಳಿಸ್ಕೊಂಡು, ಇಂಟ್ರೆಸ್ಟಿಂಗ್ ಆಗಿ ಉಳಿಸ್ಕೊಂಡು ಈ ಸಿನಿಮಾ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ.